हाय हेलो वेरी गुड आफ्टरनून नमस्कार नहीं नोड़ता इतेरा करावली कर्नाटक जन मेचिद अड़े कार्यक्रम शेफ टाइम इन पाक प्रवीण लोक एस वीक्षक संडे आयतु साकु अब गंटे वूवरे आयतु साकु ना निम्बे हाजर आते विथ समथिंग रियली स्पेशल एंड इंटरेस्टिंग अदे तावतु कूड़ा विभिन्नवान रेसीपी जो वहस आतिथ्य जो ना निम्बे बंद सो रेसीपी ऐनपंतोदि मुंचे टिप्स सो इवतना टिप ऐनपंतर यह करीबेवन सोपन कैश नार्मली ना वगरणे उपयोगते करीबेवन सोपन वगरणेली हाकदन मकलू कही अंत अथवा बरी परीमक हाकदनो तेजु बिसाकोरे जास्ती अदान तोर तुम कड़मे उपयोग नहीं तक डेफिनेटी यावतू बिसाड़ोदे हो करबेव सोपन उपयोग ऐनपंतर कूदलिगे वाले अदे रीति मधुमेह के वाले रक्तद कड़मे रक्त हीनत कड़मे बेनिफिट करीबेवनू केवसी अंत इवतना कार्यक्रम शुरुमता एलू कूड़ा शेफ टाइम कार्यक्रम के मत स्वागत नम इवती कार्यक्रम अतिथि सुमंगला शणेवर नम जो बनी कार्यक्रम के स्वागत यहा रेसीपियाोण सुमंगला मैडम कार्यक्रम के आत्मीयं स्वागत नमस्ते यस मैडम निम्बू पुट परिचय नम वीक्षक नानु अंबगील सुब्रह्मण्य नगर देवस्थान हिरा नन के एर मकल मत नग वह जी कन्डदे सिलेक्ट आगे पर्फार्मेन्स कॉमेडी खिलाड़ी शो पर्फार्म सो राजेश शेणे जी कन्डदे पर्फार्म कॉमेडी खिलाड़ी पर्फार्म राजेश शेणे ताई ओके मैडम इवत नम कार्यक्रम के स्वागत निम्हे यहा रेसीपिया नम वीक्षक नानी रस्किन लाडू हे ओके मोदी बेद इंग्रीडियंट नम वीक्षक कप रस्किन हूड़ी स्वल्प तेनकाय स्वल्प चिटिके उप्पु स्वल्प तुप्प गार्निशिगे गोडंबि मत्ते अदे कपली सक्करे स्वल्प हाल हाँ ओके इष्टे इंग्रीडियंट्स बळसिकोंडु इवत्तु रस्किन लाडन्न तयारिसिदेवे सो इदक्के मोदलने प्रोसीजर मोदलु ओंदु कप रस्क पुडि माडुवष्टु मिक्सिगे हाकि ओंदु कप आगुवष्टु रस्किन पुडियन्न प्रिपेर माड्कोळ्ळि प्रिपेर माड्कोळ्ळबेकु सो ईग इदन्न पुडि माड्कोळ्ळि पुडि माडु ಅದೇ ಪ್ರಮಾಣದಲ್ಲಿ 1 ಕಪ್ ಸಕ್ಕರೆ ಪುಡಿ ಮಾಡಬೇಕು ಹಾಗೇನೆ ಸರಿ ಸಾಕಷ್ಟು ಈ ಬೌಲಿಗೆ ಹಾ 1 ಕಪ್ ತೆಂಗಿನಕಾಯಿ ಜಾಸ್ತಿ ಉಂಟು ಹಾಗೆ ಸಕ್ಕರೆ ಕಪ್ ಸಕ್ಕರೆ ಹಾಕಿ ಈಗ ಕಲಸಿ ಇಡುವ ಒಂದು 5 ನಿಮಿಷ ಸರ್ ಸುಮಲತ ಮೇಡಂ ಅವರು ಏನು ಮಾಡ್ಕೊಂಡಿರೋದು ನಾನು ಹೌಸ್ ವೈಫ್ ಹೌಸ್ ವೈಫ್ ಹೌದು ಸೋ ಕುಕಿಂಗ್ ಅಂದ್ರೆ ಇಷ್ಟನಾ ನಿಮಗೆ ತುಂಬಾ ಇಷ್ಟ ತುಂಬಾ ಇಷ್ಟ ಹೌದು ಸೋ ನಿಮ್ಮ ಮಕ್ಕಳಿಗೆ ಯಾವುದು ಫೇವರಿಟ್ ಆ ನೀವು ಮಾಡುವಂತ ಅಡಿಗೆಗಳಲ್ಲಿ ಅವರಿಗೆ ಫೇವರಿಟ್ ಅಂದ್ರೆ ನಾವು ನಾನ್ ವೆಜ್ ಅಂತ ತಿನ್ನೋದಿಲ್ಲ ಹಾ ಅವರಿಗೆ ಟೊಮೆಟೊ ಸಾರು ವೆಜ್ ಅಲ್ಲಿ ವೆಜ್ ಅಲ್ಲಿ ಎಲ್ಲಾ ವೆರೈಟೀಸ್ ಫೇವರಿಟ್ ಅಮ್ಮ ಏನು ಮಾಡ್ತಾರೆ ಎಲ್ಲಾ ಫೇವರಿಟ್ ಹೌದು ಹೌದು ರಾಜೇಶ್ ಅವರಿಗೆ ಯಾವುದು ಫೇವರಿಟ್ ಅವರಿಗೆ ಮನೆಯಲ್ಲಿ ಏನು ಅಡಿಗೆ ಮಾಡಿದ್ರು ಏನು ಅಡಿಗೆ ಮಾಡಿದ್ರು ಇಷ್ಟ ಹೊರಗಿನ ತಿಂಡಿ ಅಷ್ಟು ಇಷ್ಟ ಇಲ್ಲ ಅವರಿಗೆ ಸೋ ಯೂಶುವಲಿ ಮನೆಯಿಂದ ಹೊರಗಿರೋರಿಗೆ ಮನೆ ತಿಂಡಿಗಳೇ ಇಷ್ಟ ಆಗುತ್ತೆ ಅದರಲ್ಲೂ ಅಮ್ಮನನ್ನ ಬಿಟ್ಟಿರೋದಂತೂ ತುಂಬಾ ಕಷ್ಟ ಸೋ ಅಮ್ಮ ಮಾಡುವಂತ ಅಡಿಗೆಗಳಾಗಿರಬಹುದು ಅಮ್ಮನ ಪ್ರೀತಿ ಆಗಿರಬಹುದು ಅಲ್ವಾ ಸೋ ಮಾಡಿ ಕಳಿಸಿ ಅಮ್ಮ ಹಾಗೆಲ್ಲ ಹೇಳೋದು ಜಾಸ್ತಿ ಹೊರಗಿದ್ದೋರು ಅಲ್ವಾ ಇಲ್ಲ ಬರ್ತಾ ಇದ್ದೇನೆ ಅಮ್ಮ ನನಗೆ ಅದು ಮಾಡಿ ಅದು ಮಾಡಿ ಅಂತ ಅದೆಲ್ಲ ಹೇಳ್ತಾನೆ ತುಂಬಾ ಇಷ್ಟ ಪಡ್ತಾನೆ ಮನೆದು ಹಾಗೆ ಈಗ ಇದು ಆಗಿದೆ ಓಕೆ ಇದಕ್ಕೆ ಸ್ವಲ್ಪ ಇವಾಗ ತುಪ್ಪ स्वल्प चिटिके उप्पु ओके
ಸೋಪಿಲ್ಲದ ಅಡಿಗೆ ಯಾವುದು ಕಂಪ್ಲೀಟ್ ಆಗೋದಿಲ್ಲ ಅಂತ ಹೇಳ್ತಾರೆ ಅಲ್ವಾ ಆಗೋದಿಲ್ಲ ಅಂದ್ರೆ ಅಷ್ಟು ಅದಕ್ಕೆ ರುಚಿ ಕೊಟ್ಟಿದಾರಲ್ಲ ದೇವರು ಇವಾಗ ರಸ್ಕ್ ಹುಡಿ ಹಾಕೋಣ ಓಕೆ 1 ಕಪ್ ಆಗುವಷ್ಟು ರಸ್ಕ್ ಹುಡಿ ಮಾಡಿಟ್ಟದನ್ನ ಹಾಕ್ತಾ ಇದ್ದೀವಿ ಹೌದು ಸೋ ಇದು ಸ್ವಲ್ಪ ಕೇಳಲಿಕ್ಕೆ ಡಿಫರೆಂಟ್ ಆಗಿದೆ ರಸ್ಕ್ ಇಂದ ಮಾಡುವಂತ ಲಾಡ್ ಅಂತ ಸೋ ಎಲ್ಲಿಂದ ಕಲ್ತ್ಕೊಂಡ್ರಿ ಮ್ಯಾಮ್ ಈ ರೆಸಿಪಿ ಅನ್ನ ನೀವು ಇದು ನಾನು ನಮ್ಮ ತಮ್ಮನ ಮನೆ ಇದೆ ಅಲ್ಲಿ ಓಕೆ ಅವರು ಮೇ ದಿಡಿರ ಅಂತ ನೆಂಟರು ಬಂದ್ರು ಹಾ ಏನು ಮಾಡೋಣ ಸ್ವೀಟ್ ಅಂತ ಹೇಳಿದ್ರೆ ಇದು ಮಾಡಿ ಕೊಟ್ಟು ರಸ್ಕ್ ಮನೆಯಲ್ಲಿ ಇದ್ರೆ ಎಲ್ಲ ಆಗುತ್ತೆ ಅಂತ ಹೇಳಿದ್ರು ಹಾ 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 ಅದಕ್ಕೆ लड्डू अल्वा इंग्रेडिएंट्स बेड़ा स्वीट स्वीट आचे सुलभदल्ली ಅಮ್ಮ ಹೇಗೆ ಮಾಡಿದ್ದಿ ತುಂಬಾ ಒಳ್ಳೆದಾಗಿದೆ ಅಂತ ಮಗ ಹಾ ಹಾ ಯಾವುದರ ಲಡ್ಡು ಅಂತ ಕೇಳಿದ್ರಾ ಅವನು ರಸ್ಕಿದ್ ಅಂತ ಹೇಳಿದ್ವಾಗ ಅವನಿಗೆ ನಂಬಲಿಕೆ ಆಗಲಿಲ್ಲ ಹಾ ಹಾ ಸೋ ಬರೆ ರಸ್ಕ ತಿನ್ನೋದಕ್ಕಿಂತ ರಸ್ಕಲ್ಲೊಂದು ಸ್ವೀಟ್ ಅಲ್ವಾ ರಸ್ಕ ತಿನ್ನುವಾಗ ಸ್ವಲ್ಪ ಅಯ್ಯೋ ರಸ್ಕ ಅದಕ್ಕೆ ಚಾ ಅಥವಾ ಏನಾದರೂ ಜೊತೆಗಿದ್ರೆ ಮಾತ್ರ ರಸ್ಕ ಚೆನ್ನಾಗಿರುತ್ತೆ ಅದಕ್ಕೆ ಈ ರೀತಿಯಾಗಿ ಸ್ವೀಟ್ ಅನ್ನ ಮಾಡಿದ್ರೆ ಯಾರು ಕೂಡ ತಿನ್ನಬಹುದು ಸ್ವೀಟ್ ಪ್ರಿಯರಿಗಂತೂ ತುಂಬಾನೇ ಒಳ್ಳೆದು ಅಲ್ವಾ ತುಂಬಾ ಇಷ್ಟಪಡ್ತಾರೆ ಸೋ ನಾರ್ಮಲಿ ನಾವು ಸ್ವೀಟ್ ಏನಾದರೂ ಮಾಡಬೇಕಾದ್ರೆ ಲೈಕ್ ಅದಕ್ಕೆ ತುಪ್ಪ ಹಾಕಬೇಕು ಜಾಸ್ತಿ ಹೊತ್ತು ಬಾಡಿಸ್ತಾ ಇರಬೇಕು ತಳ ಹಿಡಿತದೆ ಆ ತರದೆಲ್ಲ ಟೆನ್ಷನ್ ಇಲ್ಲ ಇದು ಏನು ಟೆನ್ಷನ್ ಇಲ್ಲ ಆರಾಮಾಗಿ ಮಾಡಿ ತಿನ್ನಬಹುದು 5 ನಿಮಿಷದೊಳಗೆ ಯಾರು ಬಂದ್ರು ಮಾಡಿ ಕೊಡಬಹುದು ಅವರು ಸೋ ಇದು ಆಲ್ರೆಡಿ ತುಂಬಾ ಸಾಫ್ಟ್ ಆಗಿರೋದ್ರಿಂದ ಕೈ ಅದು ಮಿಲ್ಕ್ ಅನ್ನ ನೀವು ಯೂಸ್ ಮಾಡಿಲ್ಲ ಅಲ್ವಾ ಹೌದು ಕೆಲವರಿಗೆ ಕಟ್ಲಿಕ್ಕೆ ಬರುದಿಲ್ಲ ಅಲ್ವಾ ಅವಾಗ ಸ್ವಲ್ಪ ಮಿಲ್ಕ್ ಹಾಕಿದ್ರೆ ಇನ್ನು ಬೇಗ ಬರ್ತದೆ ಓಕೆ ಸಾಫ್ಟ್ ಆಗದೆ ಇದ್ರೆ ಮಿಲ್ಕ್ ಹಾಕಬೇಕು ಹಾಕಬೇಕು ಮಿಲ್ಕ್ ಹಾಕಿದ್ರಿಂದ ಟೇಸ್ಟ್ ಬರುತ್ತೆ ಆದ್ರೆ ಬೇಗ ಕೆಡುತ್ತೆ ಅದು ಇದಾದ್ರೆ ಏನು ಆಗುತ್ತೆ ಸೋ ಅದು ಆಪ್ಷನಲ್ ಆಗಿ ಬೇಕಾದ್ರೆ ಹಾಕೊಳ್ಳಬಹುದು ಇಲ್ಲಾದ್ರೆ ಪರವಾಗಿಲ್ಲ ನಾವು ಇಲ್ಲಿ ಅದನ್ನ ಯೂಸ್ ಮಾಡಿಲ್ಲ ಹೌದು ಇವಾಗ ಓಕೆ ಒಣ ಕೊಬ್ಬರಿ ಅದು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ತಂದಿದ್ದೀನಿ ಅದು ಗಾರ್ನಿಶ್ ಮಾಡೋಣ ಓಕೆ सो बरी प्लेन आगे कोडोदक्किंता सो एनादरू वेरैटी आगे कोडुवा हौदु ಆಯ್ತು ಒಂದು ಗೋಡಂಬಿ ರಸ್ಕಿನ ಲಾಡು ರೆಡಿ ಆಗಿದೆ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿ ಎಸ್ ಸರ್ ಸುಮಂಗಲಾಶನೆ ಅವರು ಮಾಡಿರುವಂತ ರಸ್ಕಿನ ಲಾಡಿಗೆ ನನ್ನ ಕೈಯಲ್ಲಿದೆ ಸೋ ಇದನ್ನ ಟೇಸ್ಟ್ ಮಾಡಿ ಯಾವ ರೀತಿಯಾಗಿದೆ ಅಂತ ತಿಳಿಸ್ತೇನೆ ವೀಕ್ಷಕರೇ ಈ ರಸ್ಕ ಲಾಡ್ನ ಟೇಸ್ಟ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಇದು ರಸ್ಕಿನ ಮಾಡಿರುವಂತ ಡೆಫಿನೆಟಾಗಿ ಗೊತ್ತಾಗ್ತಾ ಇಲ್ಲ ಸೋ ಟೇಸ್ಟ್ ತುಂಬಾನೇ ಅದ್ಭುತವಾಗಿ ಬಂದಿದೆ ಕುಂದ ಸ್ವೀಟ್ ನಟ್ವೆ ಟೇಸ್ಟ್ ಯಾವ ರೀತಿಯಾಗಿ ಬರುತ್ತೋ ಸೋ ಅದೇ ತರ ಬಂದಿದೆ ತುಂಬಾನೇ ಅದ್ಭುತವಾಗಿದೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಇಂತ ಅದ್ಭುತವಾದ ರೆಸಿಪಿಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟದಕ್ಕಾಗಿ ನಮಸ್ತೆ ಆಯ್ತು ಸುಮಂಗಲಾ ಮೇಡಂ ಅವರೇ ಈಗ ಆಲೂಗಡ್ಡೆಯ ಪುಳಿ ಮುಂಚಿ ಮಾಡ್ತೇನೆ ಅಂತ ಹೇಳಿದ್ರೆ ಸೋ ಇದಕ್ಕೆ ಬೇಕಾದಂತ ಇಂಗ್ರೆಡಿಯೆಂಟ್ಸ್ ಅನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ಇದಕ್ಕೆ ಹಾ ಆಲೂಗಡ್ಡೆ 3 ಅಥವಾ 4 ಓಕೆ ಮತ್ತೆ 1 ಕಪ್ ಈರುಳ್ಳಿ 1 ಕಪ್ ಟೊಮೆಟೊ ಅಂದ್ರೆ 2 ಟೊಮೆಟೊ ಬರ್ತದೆ ಮೆಣಸಿನ ಹುಡಿ ಉಪ್ಪು ಕರಿದಿಕ್ಕೆ ಎಣ್ಣೆ ಸೋ ನೀವಿಲ್ಲಿ ಈಗ ಪೊಟ್ಯಾಟೋನ ಆಲ್ರೆಡಿ ಬೇಯಿಸಿ ತಕೊಂಡಿದ್ದೀರಾ ತಕೊಂಡ ಬಂದಿದ್ದೀನಿ ಓಕೆ ಸೋ ಇಷ್ಟೇ ಇಂಗ್ರೆಡಿಯೆಂಟ್ಸ್ ಅನ್ನು ಬಳಸಿಕೊಂಡು ಮಾಡುವಂತದ್ದು ಹೌದು ಮೇಡಂ ಈಗ ಇದಕ್ಕೆ ಮೊದಲನೇ ಪ್ರೊಸೀಜರ್ ಎಸ್ ಚಲೋ ಓಕೆ ಸ್ವಲ್ಪ ಎಣ್ಣೆ ಎಣ್ಣೆ ಎಷ್ಟು ಹಾಕ್ತಿರೋ ಅಷ್ಟು ಒಳ್ಳೆ ಟೇಸ್ಟ್ ಬರ್ತದೆ ಆದ್ರೆ ನಾನು ಈಗ ಸ್ವಲ್ಪ ಎಣ್ಣೆ ತೆಂಗಿನ ಎಣ್ಣೆ ಇದ್ರೆ ಒಳ್ಳೆ ಹೇಳ್ತಾರೆ ಎಲ್ಲರು ಅದಕ್ಕೆ ತೆಂಗಿನ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ಓಕೆ 4 ಸ್ಪೂನ್ ತೆಂಗಿನ ಎಣ್ಣೆ ಹಾಕಿದ್ದೇನೆ ಇವಾಗ ಈರುಳ್ಳಿ ಹಾಕೋಣ ಸ
ಸ್ವಲ್ಪ ಬ್ರೌನ್ ಕಲರ್ ಬರುವ ತನಕ ಫ್ರೈ ಆಗಬೇಕು ಇದು ಸೋ ಇಲ್ಲಿ ನೀವು ಎರಡು ಈರುಳ್ಳಿನ ಚಾಪ್ ಮಾಡಿ ತಗೊಂಡಿದ್ದೀರಾ ಹೌದು ಎರಡು ಈರುಳ್ಳಿ ಆದ್ರೆ ಎರಡು ಟೊಮೆಟೊ ನಾಲ್ಕು ಆಲೂಗಡ್ಡೆ ಬೇಕು ಓಕೆ ಸೋ ಇದೆ ಪ್ರೊಪೋರ್ಷನ್ ಅಲ್ಲಿ ತಗೊಂಡ್ರೆ ಮೂರು ಜನರಿಗೆ ಕರೆಕ್ಟ್ ಆಗಿ ಹೌದು ಸುಮಂಗಲಾ ಮೇಡಂ ಅವರ ಮಕ್ಕಳ ಬಗ್ಗೆ ಹೇಳಬೇಕು ಅಂದ್ರೆ ರಾಜೇಶ್ ಅವರ ಬಗ್ಗೆ ಮಾತಾಡಿ ಆಯ್ತು ಸೋ ನಿಮ್ಮ ಇನ್ನೊಬ್ಬ ಮಗ ಏನು ಮಾಡ್ತಾ ಇದ್ದಾರೆ ಇನ್ನೊಬ್ಬ ಮಾನಶೇಣೆ ಅಂತ ಅವನು ಉಪ್ಪೂರಲ್ಲಿ ನಂದನ ಕ್ಯಾಶು ಫ್ಯಾಕ್ಟರಿಯಲ್ಲಿ ಓಕೆ ವರ್ಕ್ ಮಾಡ್ತಾ ಇದ್ದಾನೆ ಸೋ ರಾಜೇಶ್ ಅವರು ಊರಲ್ಲಿ ಇರಬೇಕಾದ್ರೆ ಲೈಕ್ ಈಗ ಕಾಮಿಡಿ ಕಿಲಾಡಿಗೆ ಆಯ್ಕೆ ಆಗಿದ್ದಾರೆ ಅಂತ ಹೇಳಿದ್ರೆ ಸೋ ಅದರಲ್ಲಿ ಪರ್ಫಾರ್ಮ್ ಕೂಡ ಮಾಡ್ತಾ ಇದ್ದಾರೆ ಸೋ ಊರಲ್ಲಿ ಇರಬೇಕಾದ್ರೆ ಹೇಗಿತ್ತು ಅವರ ಆಕ್ಟಿವಿಟೀಸ್ ಅಂದ್ರೆ ಡ್ರಾಮಾದಲ್ಲಿ ಏನಾದರೂ ಇದ್ರ ಹೇಗೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಡ್ರಾಮಾ ಅಂದ್ರೆ ತುಂಬಾ ಇಂಟರೆಸ್ಟ್ ಅವನಿಗೆ ಸ್ಕೂಲ್ ಅಲ್ಲಿ ನಿಟ್ಟೂರು ಹೈ ಸ್ಕೂಲ್ ಅಲ್ಲಿ ಅವ ಕಲ್ತದ್ದು ಓಕೆ ಅಲ್ಲಿ ಅವನು ಪ್ರತಿ ಒಂದು ಸ್ಟೇಜ್ ಗೆ ಹೋಗೋದು ಫಸ್ಟ್ ಬರ್ತಿದ್ದ ಅವನು ಎಲ್ಲದರಲ್ಲೂ ಪ್ರೈಸ್ ತಕೊಂಡು ಬರ್ತಿದ್ದ ಸೋ ಮೊದಲಿನಲ್ಲೇ ಚುರುಕು ಅಂತ ಆಯ್ತು ಹಾಗೆ ಮೊದಲಿನಲ್ಲೂ ಚುರುಕ ಅವನು ಮತ್ತೆ ಅವನಿಗೆ ಶ್ರಮ ಪಟ್ಟಿದ್ದೆ ನಾನು ತುಂಬಾ ಎಲ್ಲಿಯಾದರೂ ಅಲ್ಲಿ ಕರ್ಕೊಂಡು ಹೋಗ್ತಿದ್ದೆ ಓಕೆ ಅದಿ ಇವಾಗ ಕಾಮಿಡಿ ಗ್ರೇಡ್ ಅಲ್ಲಿ ಸೆಲೆಕ್ಟ್ ಆಗಿದನೆ ಅಂದ್ರೆ ಅದೇ ಶ್ರಮ ಈಗ ಸಿಕ್ಕಿದೆ ಅಂತ ನನಗೆ ಅನಿಸ್ತಾ ಉಂಟು ಸೋ ಕಷ್ಟಪಟ್ಟರೆ ಡೆಫಿನೆಟ್ ಆಗಿ ಅದಕ್ಕೊಂದು ಪ್ರತಿಫಲ ಅನ್ನುವಂತದ್ದು ಸಿಕ್ಕೇ ಸಿಗುತ್ತೆ ಅಲ್ವಾ ಖಂಡಿತ ಇದೆ ಹೌದು ಸೋ ಹೇಗಿತ್ತು ಅವರದು ಸೆಲೆಕ್ಷನ್ ಪ್ರೋಸೆಸ್ ಎಲ್ಲ ಸೋ ನೀವು ಕೂಡ ಹೋಗಿದ್ರಾ ಹೇಗಿತ್ತು ಆ ಎಕ್ಸ್‌ಪೀರಿಯನ್ಸ್ ಆಡಿಷನ್ ಗೆ ಪೇಪರ್ ಅಲ್ಲಿ ಎಲ್ಲ ಬರ್ತಾ ಇತ್ತಲ್ಲ ಆಡಿಷನ್ ಗೆ ಹೋಗ್ತಿದ್ದ ಪ್ರತಿ ಸಲ ಆಡಿಷನ್ ಗೆ ಹೋಗಿ ವಾಪಸ್ ಬರ್ತಿದ್ದ ಲಾಸ್ಟ್ ಟೈಮ್ ನಾನು ಮೊನ್ನೆ ಹೋಗುವಾಗ ಬೇಡ ಇನ್ನು ಸಾಕು ಮನೆ ಜವಾಬ್ದಾರಿ ತಕೊಂಡೆ ಒಂದು ವರ್ಷ ಮೈ ವರ್ಷ ನೋಡ್ತೇನೆ ಮತ್ತೆ ನಾನು ಏನು ಬೇಕಾದ್ರೆ ನೀನು ಹೇಳಿದಾಗ ಇರ್ತೇನೆ ಅಂದ ಆ ಸರ ಆ ದಿನವೇ ಅವನು ಸೆಲೆಕ್ಟ್ ಆಗಿದ್ದಾನೆ ನಾನು ಬೇಡ ಅಂದ ದಿನವೇ ಅವನು ಸೆಲೆಕ್ಟ್ ಆಗಿದ್ದಾನೆ ಸೋ ಇನ್ನು ಬಿಟ್ರೆ ಅಮ್ಮ ಅವಕಾಶ ಕೊಡೋದಿಲ್ಲ ಅಂತ ಸೋ ಈ ಸಲ ಜಬರ್ದಸ್ತಾಗಿ ಪರ್ಫಾರ್ಮ್ ಮಾಡಿ ಬಂದಿದ್ದಾರೆ ಹೌದು ಈ ರೆಸಿಪಿನ ಎಕ್ಸಾಕ್ಟ್ಲಿ ನೀವು ಯಾರಿಂದ ಕಲ್ತಿರೋದು ಅಥವಾ ನೀವೇ ಏನಾದರೂ ಟ್ರೈ ಮಾಡಿ ಕಲ್ತಿರುವಂತದ ಹೇಗೆ ಈ ರೆಸಿಪಿಗೆ ಇನ್ನೊಂದು ಹೆಸರು ಆಲೂಗಡ್ಡೆ ಸಾಂಗ್ ಅಂತ ಓಕೆ ನಮ್ಮ ಅಮ್ಮನ ಅಮ್ಮನವರೆಲ್ಲ ಹಿರಿಯರಿಂದ ಬಂದದ್ದು ಬಂದಂತ ರೆಸಿಪಿ ಸೋ ಅವರೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೌದು ಹಾ ಹಾ ಆಲೂಗಡ್ಡೆ ಸಾಂಗ್ ಸಾಂಗ್ ಅಂತ ಇದು ನೀರ್ ದೋಸೆ ಉದ್ದಿನ ದೋಸೆಗೆಲ್ಲ ತುಂಬಾ ಟೇಸ್ಟ್ ಆಗುತ್ತೆ ಸೋ ಅದರ ಜೊತೆಗೆ ಸೈಡ್ಸ್ ಆಗಿ ಹೌದು ಇವಾಗ ಟೊಮೆಟೊ ಹಾಕೋಣ ಓಕೆ ಇದು ಎಷ್ಟು ಸ್ಮ್ಯಾಶ್ ಆದಷ್ಟು ಒಳ್ಳೆದು ಎಣ್ಣೆಯಲ್ಲಿ ಓಕೆ ಸೋ ಟೊಮ್ಯಾಟೊ ಕೂಡ ನೀಟಾಗಿ ಸ್ಮ್ಯಾಶ್ ಹೌದು ಹೌದು ಇದು ಕೂಡ ಬಹಳ ಸಿಂಪಲ್ ರೆಸಿಪಿ ಅಂತ ಅನ್ಕೊಳ್ತೇನೆ ಅಂದ್ರೆ ಬರಿ ಪೊಟ್ಯಾಟೊ ತುಂಬಾ ಸಿಂಪಲ್ ರೆಸಿಪಿ ಇದು ಮತ್ತೆ ಇದು ಸ್ವಲ್ಪ ಜ್ವರ ಬಂತು ಏನಾದರೂ ಬಾಯಿ ರುಚಿ ಇಲ್ಲ ಅಂದ್ರು ಇದು ಬಾಯಿ ರುಚಿ ಕೊಡ್ತದೆ ಇವಾಗ ಆಲೂಗಡ್ಡೆ ನಾವು ಸ್ಮ್ಯಾಶ್ ಮಾಡೋಣ ಒಂದು ಬೌಲ್ ಕೊಡಿ ನಾವು ಬೇಯಿಸಿ ತಗೊಂಡಂತಹ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ತೀವಿ ಹೌದು ಸೋ ಎಲ್ಲರ ಮನೆಯಲ್ಲಿ ಕೂಡ ಆಲೂಗಡ್ಡೆ ಟೊಮೆಟೊ ನೀರುಳ್ಳಿ ಅಂತೂ ಡೆಫಿನೆಟ್ ಆಗಿ ಇದ್ದೇ ಇರ್ತದೆ ಅಲ್ವಾ ಸೋ ಪಕ್ಕನೆ ಮಾಡ್ಕೊಳ್ಬಹುದು ಇದನ್ನ ತರಕಾರಿ ತರ್ಲಿಕ್ಕೆ ಹೋಗ್ಬೇಕಂತ ಸಹ ಆಲೋಚನೆ ಮಾಡ್ಬೇಕಂತ ಇಲ್ಲ ಇದಿಷ್ಟು ಎಲ್ಲರ ಮನೆಯಲ್ಲಿ ಇರುತ್ತೆ ಹೌದು ಆಯ್ತು ಇವಾಗ ಇದು ಸ್ಮ್ಯಾಶ್ ಆಯ್ತು ಇವಾಗ ಸ್ವಲ್ಪ ಮೆಣಸು ಹುಡಿ ಅವರವರಿಗೆ ಎಷ್ಟು ಖಾರ ಬೇಕು ಅಷ್ಟು ನಾನೀಗ ಎರಡು ಟೀಸ್ಪೂನ್ ಹಾಕಿದ್ದೇನೆ ಓಕೆ ಇದು ಸಹ ಸ್ವಲ್ಪ ಒಳ್ಳೆ ಹುರಿಬೇಕು ಆಲೂಗಡ್ಡೆ ಹಾಕೋಣ ಈಗ ಓಕೆ ಉಪ್ಪು ಉಪ್ಪು ಒಂದು ಸ್ಪೂನ್ ಓಕೆ ಸ್ವಲ್ಪ ನೀರು ಸೋ ಅದು ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕಷ್ಟೇ ಹೌದು ತುಂಬಾ ಚೆನ್ನಾಗಿ ಪರಿಮಳ ಬರ್ತಾ ಇದೆ ಮೇಡಂ ಐದು ನಿಮಿಷ ಕುದಿಸಬೇಕು ಓಕೆ ಸೊ ನಾವು ಆಲೂಗಡ್ಡೆ ಆಲ್ರೆಡಿ ಬಾಯ್ಲ್ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಏನು ಬಾಯ್ಲ್ ಆಗೋ ಪ್ರಮೇಯ ಇಲ್ಲ ಪ್ರಮೇಯ ಇಲ್ಲ ಹೌದು ಹಾಕಿ ಎಲ್ಲ ಮಸಾಲೆ ಮಿಕ್ಸ್ ಆಗೋ ತನಕ ಮಾತ್ರ ಹೌದು ಸೊ ಇದಕ್ಕೆ ಬೇಕಾದ್ರೆ ಬಟಾಣಿ ಕೂಡ ಆ್ಯಡ್ ಮಾಡ್ಕೊಳ್ಬೋದಾ ಸೊ ನಮಗೆ
ಬಟಾಣಿ ಆಡ್ ಮಾಡಬಹುದು ಅಥವಾ ಕಡಲೆ ಏನಾದರೂ ಮಾಡಬಹುದು ಕಡಲೆ ಸರಿ ಆಗೋದಿಲ್ಲ ಬಟಾಣಿ ಆಡ್ ಮಾಡಬಹುದು ಹೌದು ಬಟಾಣಿ ಸಹ ಆಡ್ ಮಾಡ್ತಾರೆ ಇದಕ್ಕೆ ಇವಾಗ ಇದಾಗಿದೆ ಒಂದು ಬೌಲ್ ಅಲ್ಲಿ ಸರ್ವ್ ಮಾಡೋಣ ಓಕೆ ಬಿಸಿ ಬಿಸಿ ಬಟಾಟೆ ಸಾಂಗ್ ಹೇಗಾಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿ ಓಕೆ ಸುಮಂಗಲಾ ಮೇಡಂ ಅವರು ಮಾಡಿರುವಂತ ಬಟಾಟೆ ಸಾಂಗ್ ಅಂದ್ರೆ ಬಟಾಟೆ ಪುಳಿ ಮುಂಚೆ ನಮ್ಮ ಕೈಯಲ್ಲಿದೆ ಸೋ ಇದನ್ನ ಟೇಸ್ಟ್ ಮಾಡಿ ಯಾವ ರೀತಿಯಾಗಿದೆ ಅಂತ ತಿಳಿಸ್ತೇನೆ ಎಸ್ ವೀಕ್ಷಕರೇ ಸುಮಂಗಲಾ ಮೇಡಂ ಮಾಡಿರುವಂತ ಎರಡನೇ ರೆಸಿಪಿಯನ್ನ ಟೇಸ್ಟ್ ಮಾಡೋದಕ್ಕಿಂತ ಮುಂಚೆ ಅವರು ತುಂಬಾನೇ ಚೆನ್ನಾಗಿ ಭಜನೆಯನ್ನ ಹಾಡ್ತಾರೆ ಅಂತ ಕೇಳಪಟ್ವಿ ಮೇಡಂ ನಮ್ಮ ವೀಕ್ಷಕರಿಗೋಸ್ಕರ ಭಜನೆಯನ್ನ ಹಾಡಬಹುದಾ ಸರಿ ನಾವು ಉಡುಪಿಯಲ್ಲಿ ಇದ್ದೇವೆ ಉಡುಪಿ ಶ್ರೀಕೃಷ್ಣನ ಭಜನೆಯನ್ನೇ ಮಾಡೋಣ ಶೋರ್ ಮ್ಯಾಮ್ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗತರಾಶೀಲನೆ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ ಬಹಳ ಅದ್ಭುತವಾಗಿತ್ತು ಮ್ಯಾಮ್ ಕೃಷ್ಣನ ನಾಡಲ್ಲಿ ಕೃಷ್ಣನ ಗೀತೆಯನ್ನು ಹಾಡಿದ್ರೆ ತುಂಬಾನೇ ಚೆನ್ನಾಗಿತ್ತು ಮಗ ಹೇಗೆ ಟ್ಯಾಲೆಂಟೆಡ್ ಅಮ್ಮನೂ ಕೂಡ ಬಹಳ ಟ್ಯಾಲೆಂಟೆಡ್ ಅಲ್ವಾ ಎಸ್ ಸುಮಂಗಲ ಮೇಡಂ ಮಾಡಿರುವಂತಹ ಡಿಶ್ ಅನ್ನು ಈಗ ಟೇಸ್ಟ್ ಮಾಡಿ ಯಾವ ರೀತಿಯಾಗಿದೆ ಅಂತ ತಿಳಿಸ್ತೇನೆ ವೀಕ್ಷಕರೇ ಈ ಆಲೂಗಡ್ಡೆ ಪುಳಿ ಮುಂಚೆಯ ಟೇಸ್ಟ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ತುಂಬಾನೇ ಅದ್ಭುತವಾಗಿ ಬಂದಿದೆ ಹೆಸರಿಗೆ ತಕ್ಕಂತೆ ಎಲ್ಲ ಕೂಡ ಮಸಾಲೆ ಹಾಕಿರುವಂಥದ್ದು ತುಂಬಾನೇ ಚೆನ್ನಾಗಿ ಟೇಸ್ಟ್ ಕೊಡ್ತಾ ಇದೆ ಒಟ್ಟಾರೆಯಾಗಿ ಬಹಳ ಅದ್ಭುತವಾಗಿ ಬಂದಿದೆ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಇಂತಹ ಅದ್ಭುತವಾದ ರೆಸಿಪಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟದಕ್ಕಾಗಿ ಥ್ಯಾಂಕ್ ಯು ವೀಕ್ಷಕರಿಗೆ ಎಲ್ಲರಿಗೂ ತುಂಬಾ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಇಲ್ಲಿರುವ ಸಿಬ್ಬಂದಿ ವರ್ಗಕ್ಕೂ ನನ್ನ ಹೃತ್ಪೂರ್ವಕ ಅಭಿನಂದನೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ಮ ಅಮೂಲ್ಯವಾದ ಕ್ಷಣವನ್ನು ನಮಗೋಸ್ಕರ ಕೊಟ್ಟು ಎರಡು ಅದ್ಭುತವಾದ ಡಿಶ್ ಅನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಎಸ್ ನೋಡಿದ್ರಲ್ವಾ ವೀಕ್ಷಕರೇ ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಸುಮಂಗಲಾಶಣೆಯವರು ಎರಡು ಅದ್ಭುತವಾದ ಡಿಶ್ ಅನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ರು ರಸ್ಕಿನಿಂದ ಯಾವ ರೀತಿಯಾಗಿ ಅದ್ಭುತವಾದಂಥ ಲಾಡನ್ನು ಮಾಡೋದು ಅದೇ ರೀತಿ ಆಲೂಗಡ್ಡೆ ಪುಳಿ ಮುಂಚೆನ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಟ್ರು ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಆತಿಥಿಯ ಜೊತೆಗೆ ಹೊಸ ರೆಸಿಪಿಯ ಜೊತೆಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತವೆ ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜ್ ವರ್ಲ್ಡ್ 24x7